ಓಕೆ, ವೆರಿ ಇಂಟ್ರೆಸ್ಟಿಂಗ್. ಮತ್ತಷ್ಟು ಅಪ್ಡೇಟ್ಸ್. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಅನುಮಾನ ಹಿನ್ನೆಲೆಯಲ್ಲಿ ಬೇರೆ ಅಭ್ಯರ್ಥಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಣೆ ಹಾಕಬಹುದು. ಗೋವಿಂದೇಗೌಡರಿಗೆ ಡಿ ಕೆ ಶಿವಕುಮಾರ್ ಕರೆ ಮಾಡಿದ್ದಾರೆ. ಸ್ಥಳೀಯ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದೇಗೌಡ ಚುನಾವಣೆಗೆ ತಯಾರಾಗುವಂತೆ ಸೂಚನೆ ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್. ಬಹಳ ಕುತೂಹಲ ಮೂಡಿಸಿದೆ ಡಿ ಕೆ ಶಿವಕುಮಾರ್ ಪ್ಲಾನ್. ಈಗ ಎದುರಾಳಿ ಪಕ್ಷಗಳಿಗಿಂತ ಒಂದೇ ಪಕ್ಷದಲ್ಲಿರುವಂಥ ಎದುರಾಳಿಗಳ ಒಂದು ಪಟ್ಟುಗಳನ್ನು ತಿಳಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ದೀಪದ ಬುಡ ಕತ್ತಲಾಗಿರುತ್ತೆ, ಮೇಲ್ನೋಟಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ತೋರಿಸುವಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಒಬ್ಬರ ಸೋಲು ಮತ್ತೊಬ್ಬರಿಗೆ ಖುಷಿ ಆಗ್ತಾ ಇರುತ್ತೆ ಸ್ವಪಕ್ಷೀಯರಲ್ಲಿ. ಅಂಥ ಒಂದು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಮೊದಲೇ ಮೋರ್ ಆಸ್ಪಿರೆಂಟ್ಸ್ ಆ್ಯಂಡ್ ಮೋರ್ ಲೀಡರ್ಸ್ ಆರ್ ಇನ್ ಕಾಂಗ್ರೆಸ್. ಓಕೆ, ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಬ್ಯಾಲಹಳ್ಳಿ ಗೋವಿಂದೇಗೌಡ ಅಂಥೇಳಿ ಕಾಂಗ್ರೆಸ್ನವರು. ಮತ್ತು ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೋಲಾರದಲ್ಲಿ ಅವ್ರದೇ ಆದಂತ ಒಂದು ಹಿಡಿತಾ ಇದೆ. ಹೀಗಾಗಿ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಅನುಮಾನಗೊಂಡಂತ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳಿಗೆ ರೆಕ್ಕೆ ಪುಕ್ಕ ಬರ್ತಾ ಇದ್ದಾವೆ, ಪುಷ್ಟಿ ಸಿಗ್ತಾ ಇದೆ. ಗೋವಿಂದೇಗೌಡಗೆ ಡಿ ಕೆ ಶಿವಕುಮಾರ್ ಕರೆ ಮಾಡಿದ್ದಾರೆ, ಅದು ಮತ್ತಷ್ಟು ಕುತೂಹಲಕ್ಕೆ ಸಂಚಲನಕ್ಕೆ ಸೃಷ್ಟಿ ಮಾಡಬಹುದು ಅನ್ನೋದು ಸದ್ಯದ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.